ಮತ್ತೇನೋ ಹೊಸ ನಾಟಕ ಶುರು ಮಾಡಿದಾಳಲ್ಲ. ಛೇ, ಇವಳಿಂದ ಯಾರು ನೆಮ್ಮದಿಯಾಗಿರೋ ಹಾಗಿಲ್ಲ. ಯಾರಿಗೇನು ಕಾದಿದೆಯೋ ಏನು. ಅಮಲಾ, ಅಮಲಾ, ಏನತ್ತಿಗೆ? ಆಫೀಸ್ಗೆ ಹೋಗಕ್ಕೆ ರೆಡಿಯಾಗಿದ್ದವರು ಇಲ್ಲಿ ಯಾಕೆ ಬಂದು ಮಲಗಿದ್ದಾರೆ? ಅನು, ಅನು ಏನಾಯ್ತಪ್ಪ? ಜ್ವರನೂ ಇಲ್ಲ ಅನು, ಯಾಕೆ ಪುಟ್ಟ ಯಾಕೆ ಮಲಗಿದೀಯಾ? ಮತ್ತೇನ್ ಮಾಡ್ಲಿ, ಅಲ್ಲ ಅನುಷ್ಕಾ, ಓದಿದ್ ಸಾಕು ಅಂತ ಆಸ್ಟ್ರೇಲಿಯಾದಿಂದ ಕರ್ಸ್ಕೊಂಡ್ರಿ, ಇಲ್ಲಿ ಬಂದು ಆಫೀಸ್ಗೆ ಹೋಗ್ತಿದೆ, ಅದನ್ನೂ ತಡೆದ್ರಿ. ನನ್ನ ಫ್ರೆಂಡ್ಸು ಕೆಲಸ ಬಿಸ್ನೆಸ್ ಅಂತ ಬ್ಯುಸಿ ಇರ್ತಾರೆ, ನಾನೇನ್ ಮಾಡ್ಲಿ? ನಿನಗೆ ಯಾಕಮ್ಮ ಟೆನ್ಷನ್, ಆರಾಮಾಗಿ ಮನದಿರ್ಬೋದಲ್ಲ. ಈಗ ಅದನ್ನೇ ತಾನೇ ಮಾಡ್ತಿದ್ದು. ಆರಾಮಾಗಿ ಮನೇಲಿರು ಅಂದ್ರೆ ಹಗಲೊತ್ತಲ್ಲಿ ಹೀಗೆ ಬಂದು ಹಾಲಲ್ಲಿ ಮಲಗದಲ್ಲ. ಮನೆಗೆ ಯಾರಾದ್ರೂ ಬಂದ್ರೆ ಏನ್ ಅನ್ಕೊಳಲ್ಲ? ಒಂದಿನ ಇಲ್ಲಿ ಮಲಗಿದ್ಕೆ ಹೀಗೆ ಹೇಳ್ತಿಯಲ್ಲ, ವರ್ಷಾನ್ಗಟ್ಲೆ ನಾವು ಮೂರ್ ಜನ ಏನು ಮಾಡದೆ ವೇಸ್ಟ್ ಬಾಡಿಗಳ ತರ ಇದೀವಲ್ಲ, ಅದ್ರ ಬಗ್ಗೆ ಯೋಚನೆ ಇಲ್ಲಲ್ಲ ನಿಂಗೆ? ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಒಳಗಡೆ ಹೋಗ್ತೀರಾ? ಪರ್ಸನಲ್ ಆಗಿ ಮಾತಾಡ್ಬೇಕು. ಅತ್ತಿಗೆ, ನೀವು ಸ್ವಲ್ಪ ನಿಂತ್ಕೊಳ್ಳಿ. ಹೊಡಕ್ ಹೊಡೆದ್ರೆ ಹಲ್ಲೆಲ್ಲ ಉದುರೋಗ್ಬೇಕು, ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ದನ್ ಕಲ್ತ್ಕೋ. ಅದೇನ್ ಹೇಳ್ಬೇಕು ಅಂತಿದ್ಯೋ ಇಲ್ಲೇ ಅವ್ರ ಎದುರಿಗೆ ಪೊಗಳು. ಅವ್ರ ಫ್ಯಾಮಿಲಿ ನೋಡಿದ್ಯಾ? ಅವ್ರ ಗಂಡ ಮೇಡಮ್ ರೈಟ್ ಹ್ಯಾಂಡ್, ಅವ್ರ ಮಗ ಕಂಪ್ನಿ ಮುಂದಿನ ಎಂ ಡಿ, ಇನ್ ಇವರು ಅಡುಗೆ ಮನೆನೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಮನೇಲಿ ಇವರೇ ಸುಪ್ರೀಂ. ಓಹೋಹೋ, ಇವಳು ಹೀಗೆಲ್ಲ ಹೇಳ್ತಿದ್ದಾಳೆ ಅಂದರೆ ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ. ಅದೇ ನಮ್ಮ ಫ್ಯಾಮಿಲಿ ಮೊದಲಿಂದನೂ ನೀನು ಚಿಕ್ಕವಳು ಅಂತ ಮುದ್ದು ಮಾಡಿ ಮಾಡಿ ನಿನ್ನ ಕೈಲಿ ಯಾವ ಕೆಲಸನೂ ಮಾಡಿಸಲಿಲ್ಲ. ನಮ್ಮಪ್ಪ ದೊಡ್ಡ ವೇಸ್ಟ್ ಬಾಡಿ, ಈಗ ನನ್ನನ್ನು ಹಾಗೆ ಮಾಡಕ್ ಹೊರಟಿದ್ದೀರಾ? ಅನು, ಬಾಯ್ ಬಂದಿದ್ನೆಲ್ಲ ಮಾತು ಅಂತ ಆಡ್ಬೇಡ. ಅದೇನ್ ಹೇಳ್ಬೇಕು ಅಂತಿದ್ಯೋ ನೇರವಾಗಿ ಹೇಳು. ನಾನು ಬಿಸ್ನೆಸ್ ಶುರು ಮಾಡ್ಬೇಕು ಅನ್ಕೊಂಡಿದ್ದೀನಿ. ಅದಕ್ಕೆ ತುಂಬಾ ದುಡ್ಡು ಇನ್ವೆಸ್ಟ್ ಮಾಡ್ಬೇಕು. ಆಸ್ತಿನಲ್ಲಿ ಭಾಗ ಕೇಳು.